ನಮಸ್ತೆ ಕ್ಲಾಸ್ ನೈನ್ತ್ ಮ್ಯಾಥಮೆಟಿಕ್ಸ್ ಎನ್ ಸಿ ಆರ್ ಟಿ ಸಿಲಬಸ್ ಚಾಪ್ಟರ್ ನಂಬರ್ ಒನ್ ನಂಬರ್ ಸಿಸ್ಟಮ್ಸ್ ಆರ್ಟಿಕಲ್ ನಂಬರ್ ಒನ್ ಪಾಯಿಂಟ್ ಫೋರ್ ಆಪ್ರೇಷನ್ಸ್ ಆನ್ ರಿಯಲ್ ನಂಬರ್ಸ್ ಎಕ್ಸರ್ಸೈಸ್ ಒನ್ ಪಾಯಿಂಟ್ ಫೋರ್ ಫಸ್ಟ್ ಕ್ವೆಶನ್ ಕ್ಲಾಸಿಫೈ ದಿ ಫಾಲೋಯಿಂಗ್ ನಂಬರ್ಸ್ ಆ್ಯಸ್ ರ್ಯಾಷನಲ್ ಆರ್ ಇರ್್ಯಾಷನಲ್ ಕ್ಲಾಸಿಫಿಕೇಷನ್ ಮಾಡಬೇಕು ಫಸ್ಟ್ ಒನ್ ಟೂ ಮೈನಸ್ ಸ್ಕ್ವರ್ಡ್ ಆಫ್ ಫೈವ್ ಅಂದರೆ ಇಲ್ಲಿ ಕೊಟ್ಟಿದಾರಲ್ಲ ಯಾವುದೆಲ್ಲ ರ್ಯಾಷ್ನಲ್ಸ್ ಯಾವುದೆಲ್ಲ ಇರ್ರ್ಯಾಷ್ನಲ್ಸ್ ಅಂತ ಕ್ಲಾಸಿಫಿಕೇಷನ್ ಮಾಡಬೇಕು ಸೆಕೆಂಡ್ ಒನ್ ತ್ರೀ ಪ್ಲಸ್ ರೂಟ್ ತ್ರೀ ರೂಟ್ ಟ್ವೆಂಟಿ ತ್ರೀ ಮೈನಸ್ ರೂಟ್ ಟ್ವೆಂಟಿ ತ್ರೀ ಥರ್ಡ್ ಒನ್ ಟೂ ರೂಟ್ ಸೆವೆನ್ ಡಿವೈಡೆಡ್ ಬೈ ಸೆವೆನ್ ರೂಟ್ ಸೆವೆನ್ ಫೋರ್ತ್ ಒನ್ ಒನ್ ಡಿವೈಡೆಡ್ ಬೈ ರೂಟ್ ಟು ಫಿಫ್ತ್ ಒನ್ ಟೂ ಬೈ ಸೊ ಫಸ್ಟ್ ಒನ್ ಟೂ ಮೈನಸ್ ಸ್ಕ್ವೇರ್ಡ್ ಆಫ್ ಫೈವ್ ಸಿನ್ಸ್ ಟೂ ಈಸ್ ಎ ರ್ಯಾಷನಲ್ ನಂಬರ್ ಇಲ್ಲಿ ಬಿಕಾಸ್ ಇದು ಟೂ ಅನ್ನೋದು ರ್ಯಾಷನಲ್ ನಂಬರ್ ಅಲ್ವಾ ಸ್ಕ್ವೇರ್ಡ್ ಆಫ್ ಫೈವ್ ಈಸ್ ಇರ್ರ್ಯಾಷನಲ್ ನಂಬರ್ ಟೂ ಈಸ್ ಎ ರ್ಯಾಷನಲ್ ನಂಬರ್ ಆ್ಯಂಡ್ ಸ್ಕ್ವೇರೋಡ್ ಆಫ್ ಫೈವ್ ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರು ಈ ಟೂ ಅನ್ನೋದೇನಾಗುತ್ತೆ ರ್ಯಾಷನಲ್ ನಂಬರ್ ಆಗುತ್ತೆ

ಆ ವೈಸಲ್ಲಿ ಇದು ಆನ್ಸರ್ ಮಾಡಿರೋದು ಇನ್ನೂ ಪ್ರೂಫ್ ಮಾಡಬೇಕು ಅಂತ ಹೇಳಿದ್ರೆ ಫ್ರಮ್ ದಿ ಡೆಫಿನೇಷನ್ ಅಥವಾ ಸ್ಟೇಟ್ಮೆಂಟು ಈ ಆನ್ಸರ್ ಈಸ್ ಓಕೆ ಇನ್ನೂ ಪ್ರೂವ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನೋಡಿ ಟೂ ಇದೆಯಲ್ಲ ಹಾಗೆ ಬರೆಯೋಣ ಮೈನಸ್ ಸ್ಕ್ವೇರ್ಡ್ ಆಫ್ ಫೈವ್ ಸ್ಕ್ವೇರ್ಡ್ ಆಫ್ ಫೈವ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಟೂ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಸೆವೆನ್ ನೈನ್ ಎಕ್ಸೆಟ್ರಾ ಬರುತ್ತೆ ಅದು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ ಸ್ಕ್ವೇರ್ಡ್ ಆಫ್ ಫೈವ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ ಆಯಿತಾ ಸೊ ಫೈವ್ ಇಲ್ಲಿದೆ ಇಲ್ಲಿ ಟೂ ತೊಗೊಳ್ಳಿ ಸೋ ಟೂ ಟೂಸ ಫೋರ್ ಆಯಿತು ಸಬ್ಟ್ರ್ಯಾಕ್ಟ್ ಮಾಡಿದರೆ ಇದು ಒನ್ ಬರುತ್ತೆ ಆಯಿತಾ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲೂ ಡೆಸಿಮಲ್ ಪಾಯಿಂಟ್ ಇಡಬೇಕಾಗತ್ತೆ ಇಲ್ಲಿ ಡಬಲ್ ಝೀರೋ ಹಾಕಿ ಈ ಡಬಲ್ ಝೀರೋನ ಇಲ್ಲಿ ಕನ್ಸಿಡರ್ ಮಾಡಿ ಈ ಟೂ ಮತ್ತು ಈ ಟೂ ಆ್ಯಡ್ ಮಾಡಿದರೆ ಟೂ ಪ್ಲಸ್ ಟೂ ಇಸ್ ಫೋರ್ ಆಗುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಫೋರ್ ಇದೆ ಯಾವ ನಂಬರ್ ಹಾಕ್ಕೊಂಡ್ರೆ ಬೆಟರು ಫೋರ್ಟಿ ತ್ರೀ ತ್ರೀ ಹಾಕೋದಿಲ್ಲ ಫೋರ್ಟಿ ಟೂ ಹಾಕ್ಕೊಂಡ್ರೆ ನೋಡೋಣ ಟು ಟೂಝ ಫೋರ್ ಟೂ ಫೋರ್ಝ ಏಯ್ಟ್ ಆಗುತ್ತೆ ಫಾರ್ಟಿ ತ್ರೀ ಇಂಟು ತ್ರೀ ಮಾಡಿದರೆ ಜಾಸ್ತಿ ಬರುತ್ತೆ ತ್ರೀ ತ್ರೀಝಾ ನೈನ್ ತ್ರೀ ಫೋರ್ಝ ಟ್ವೆಲ್ ಆಗುತ್ತೆ ಒನ್ ಟ್ವೆಂಟಿ ನೈನ್ ಮೋರ್ ದ್ಯಾನ್ ದಿಸ್ ಸೊ ಫಾರ್ಟಿ ಟೂ ಟೂಝ್ಟಿ ಟೂ ಟೂಸ ಅಂದು ಮಾಡಿದರೆ ಏಯ್ಟಿ ಫೋರ್ ಸೊ ಸಪ್ಟ್ರಾಕ್ಟ್ ಮಾಡಬೇಕು ಸೊ ಟೆನ್ ಮೈನಸ್ ಫೋರ್ ಇಸ್ ಸಿಕ್ಸ್ ನೈನ್ ಮೈನಸ್ ಏಯ್ಟ್ ಈಸ್ ಒನ್ ಸೊ ಈ ಟೂನ ಇಲ್ಲಿ ಆ್ಯಡ್ ಮಾಡಿದ್ರೆ ಫೋರ್ಟಿ ಫೋರ್ ಆಗುತ್ತೆ ಇಲ್ಲಿ ಮತ್ತು ಇಲ್ಲಿ ಝೀರೋ ಹಾಕ್ಕೊಂಡು ಈ ಝೀರೋನ ಮತ್ತೆ ಇಲ್ಲಿ ಬರೀಬೇಕು ಸೊ ಫೋರ್ಟಿ ಫೋರ್ ಮತ್ತು ಇನ್ನು ಇಲ್ಲಿ ಯಾವ ನಂಬರ್ ಹಾಕೋದು ಯೋಚನೆ ಮಾಡಬೇಕು ಸೊ ಎಷ್ಟು ಹಾಕೋಣ ಟೂ ಹಾಕಿ ನೋಡೋಣ ಟೂ ಹಾಕಿದರೆ ಟು ಟೂಸ್ ಫೋರ್ ಟು ಫೋರ್ಸ ಏಯ್ಟ್ ಟು ಫೋರ್ಸ ಏಯ್ಟ್ ಆಗುತ್ತೆ ಫೋರ್ ಫೋರ್ಟಿ ತ್ರೀ ಇಂಟು ತ್ರೀ ಮಾಡಿದರೆ ತ್ರೀ ತ್ರೀಸ ನೈನ್ ತ್ರೀ ಫೋರ್ಸ ಟ್ವೆಲ್ಗೆ ಟು ಒನ್ ಕ್ಯಾರಿ ತ್ರೀ ಫೋರ್ಸ ಟ್ವೆಲ್ವ್ ಟ್ವೆಲ್ ಪ್ಲಸ್ ಒನ್ ಈಸ್ ತರ್ಟೀನ್ ಫೋರ್ 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 ಇಂಟು ಫೋರ್ ಮಾಡಿದರೆ ಜಾಸ್ತಿ ಆಗುತ್ತೆ ಇದು ಅದೈತಲ್ಲ ಗ್ರೇಟರ್ ಸೊ ಕನ್ಸಿಡರ್ ದಿಸ್ ಒನ್ ಸೊ ಫೋರ್ ಫೋರ್ಟಿ ತ್ರೀ ತ್ರೀಸ ಫೋರ್ ಫೋರ್ಟಿ ತ್ರೀ ತ್ರೀಸಾ ಮಾಡಿದರೆ ಒನ್ ತ್ರೀ ಟೂ ನೈನ್ ಸಬ್ಟ್ರ್ಯಾಕ್ಟ್ ಮಾಡಬೇಕು ಗೊತ್ತಾಯ್ತಲ್ಲ ಸಪ್ಟ್ರಾಕ್ಟ್ ಮಾಡಿದರೆ ಟೆನ್ ಮೈನಸ್ ನೈನ್ ಇಸ್ ಒನ್ ನೈನ್ ಮೈನಸ್ ಟೂ ಇಸ್ ಸವೆನ್ನ ಫೈವ್ ಮೈನಸ್ ತ್ರೀ ಇಸ್ ಟು ನೆಕ್ಸ್ಟ್ ಇಲ್ಲಿ ಫೋರ್ ಫೋರ್ಟಿ ತ್ರೀ ಪ್ಲಸ್ ತ್ರೀ ಮೀನ್ಸ್ ಫೋರ್ ಫೋರ್ಟಿ ಸಿಕ್ಸ್ ಫೋರ್ ಫೋರ್ಟಿ ಸಿಕ್ಸ್ ಮತ್ತು ಎಗೇನ್ ಫೋರ್ ಫೋರ್ಟಿ ಸಿಕ್ಸ್ ಈಸ್ ಗ್ರೇಟರ್ ದ್ಯಾನ್ ದಿಸ್ ಒನ್ ಕಾಂಟ್ ಡಿವೈಡ್ ಸೊ ಹಾಗಾಗಿ ಇಲ್ಲಿ ಡಬಲ್ ಝೀರೋ ಹಾಕಿ ಮತ್ತು ಈ ಡಬಲ್ ಝೀರೋನ ಇಲ್ಲಿ ಬರಿಬೇಕು ಓಕೆ ಸೊ ಈಗ ಎಷ್ಟು ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಇದೆ ಇಲ್ಲಿ ತ್ರೀ ಇದೆ ಸೊ ಇಲ್ಲಿಗೆ ಫೋರ್ ನಂಬರ್ಸ್ ಆದರೂ ಬೇಕಾಗತ್ತೆ ಇಲ್ಲಿಗೆ ಯಾವುದು ಹಾಕ್ಕೊಳ್ಳೋಣ ಸೊ ಫೋರ್ ಫೋರ್ ಫೋರ್ಟಿ ಸಿಕ್ಸ್ ಇಲ್ಲಿ ಟೂ ಹಾಕಿ ನೋಡಿದರೆ ಟೂ ಇಂಟು ಟೂ ಮಾಡಿದರೆ ಟು ಟೂಝ ಫೋರ್ ಟೂ ಸಿಕ್ಸ್ ಟ್ವೆಲ್ ಟು ಫೋರ್ಸ ಏಯ್ಟ್ ಏಯ್ಟ್ ಪ್ಲಸ್ ಒನ್ ಇಸ್ ನೈನ್ ಟು ಫೋರ್ಸ ಏಯ್ಟ್ ಆಗುತ್ತೆ ನೆಕ್ಸ್ಟು ಫೋರ್ ಫೋರ್ ಸಿಕ್ಸ್ ಸಿಕ್ಸ್ ಇಲ್ಲಿ ನೈನ್ ಹಾಕಿದರೆ ಜಾಸ್ತಿ ಆಗುತ್ತೆ ಇದು ಏಯ್ಟಿ ಒನ್ಗೆ ಒನ್ ಏಯ್ಟ್ ಕ್ಯಾರಿ ಫಿಫ್ಟಿ ಫೋರ್ ಪ್ಲಸ್ ಏಯ್ಟಿಸ ಫಿಫ್ಟಿ ಫೋರ್ ಪ್ಲಸ್ ಏಯ್ಟ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸಿಗೆ ಸಿಕ್ಸ್ ಸಿಕ್ಸ್ ಕ್ಯಾರಿ

सिक्स इंटू सिक्स थर्टर्टर्टी सिक्स 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 थर्टी थ्री कैरी, थर्टी सिक्स थर्टी सिक्स प्लस थ्री इज थर्टी सिक्स प्लस थ्री इस इशू थर्टी नाइन नईन नईन थ्री कैरी, सिक्स फोर्स सिक्स फोर्स ट्वेंटी फोर ट्वेंटी फोर प्लस थ्री इज्वटी सेवन सेवन टू क्यारीटी फोर ट्वेंटी फोर प्लस टू इसवेंटी सिक्स ओके ಅಲ್ಲಿಗೆ ಇದು ಸಿಕ್ಸ್ ಅಂತ ತಗೊಂಡು ಇಲ್ಲಿ ಸಿಕ್ಸ್ ಹಾಕಿ ಟೂ ಸಿಕ್ಸ್ ಸೆವೆನ್ ನೈನ್ ಸಿಕ್ಸ್ ಬರ್ಕೊಂಡು ಹೋಗೋದು ಮತ್ತು ಸಪ್ಟ್ರಾಕ್ಟ್ ಮಾಡೋದು ಹೀಗೆ ಮಾಡ್ತಾಯಿದ್ರೆ ಪ್ರೋಸೆಸ್ ಏನಾಗುತ್ತೆ ಸೊ ಸಿಕ್ಸ್ ಜೀರೋ ಸಿಕ್ಸ್ ಸೆವೆನ್ ನೈನ್ ಎಕ್ಸೆಟ್ರಾ ಬರ್ತಾ ಇದೆ ಗೊತ್ತಾಯ್ತಲ್ಲ ಇಲ್ಲಿ ನಂಬರ್ಸ್ ಟರ್ಮಿನೇಟ್ ಆಗಿಲ್ಲ ನಾನ್ ಟರ್ಮಿನೇಟಿಂಗ್ ಎಕ್ಸೆಟ್ರಾ ಇದೆಯಲ್ಲ ನಾನ್ ಟರ್ಮಿನೇಟಿಂಗ್ ಆಗಿದೆ ಮತ್ತು ಯಾವ ಡಿಜಿಟ್ ಕೂಡ ರಿಪೀಟ್ ಆಗಿಲ್ಲ ಓಕೆ ಸೊ ದೆನ್ ದಿಸ್ ಈಸ್ ದಿ ಇರ್ರ್ಯಾಷನಲ್ ಇದು ರ್ಯಾಷನಲ್ ಆಯಿತು ಇದು ಇರ್ರ್ಯಾಷನಲ್ ಸಪ್ಟ್ರಾಕ್ಟ್ ಮಾಡಿದರೆ ನೆಗೆಟಿವ್ ಆನ್ಸರ್ ಬರ್ತಾ ಇದೆ ಮೈನಸ್ ಜೀರೋ ಪಾಯಿಂಟ್ ಟು ತ್ರೀ ಸಿಕ್ಸ್ ಝೀರೋ ಸಿಕ್ಸ್ ಸೆವೆನ್ ನೈನ್ ಮತ್ತು ಕೂಡ ಇದು ಎಕ್ಸೆಟ್ರಾ ಇದೆ ಅಲ್ಲ ಸೊ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರೆಕರಿಂಗ್ ಆಲ್ಸೋ ದೆನ್ ದಿಸ್ ಈಸ್ ಫಾರ್ ಇರ್ ನಂಬರ್ ಆ್ಯಸ್ ದಿ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಈಸ್ ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ದೇರ್ ಫೋರ್ ಇಟ್ ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಇಲ್ಲಿ ಟರ್ಮಿನೇಟು ಆಗಿಲ್ಲ ಸ್ಟಾಪ್ ಆಗಿಲ್ಲ ಎಕ್ಸೆಟ್ರಾ ಹೋಗ್ತಾ ಇದೆ ಮತ್ತು ಯಾವ ಡಿಜಿಟು ಕೂಡ ಬ್ಲಾಕ್ ಮಾಡ್ತೀನಿ ಅದು ರಿಪೀಟ್ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಓಕೆ ಸೊ ನಾನ್ ರಿಪೀಟಿಂಗ್ ಅಂದರೆ ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಸೊ ದೆನ್ ದಿಸ್ ಈಸ್ ಫಾರ್ ಇರ್ರ್ಯಾಷನಲ್ ಓಕೆ ನೆಕ್ಸ್ಟ್ ಥರ್ಡ್ ಒನ್ ಅಲ್ಲ ಸೆಕೆಂಡ ಸೊ ಸೆಕೆಂಡ್ ಒನ್ ತ್ರೀ ಪ್ಲಸ್ ಸ್ಕ್ವರ್ಡ್ ಆಫ್ ಟ್ವೆಂಟಿ ತ್ರೀ ಮೈನಸ್ ಸ್ಕ್ವರ್ಡ್ ಆಫ್ ಟ್ವೆಂಟಿ ತ್ರೀ ಸೊ ಇಲ್ಲಿ ತ್ರೀ ಪ್ಲಸ್ ಸ್ಕ್ವೇರ್ಡ್ ಆಫ್ ಟ್ವೆಂಟಿ ತ್ರೀ ಮೈನಸ್ ಕ್ವಾರ್ಟ್ ಆಫ್ ಟ್ವೆಂಟಿ ತ್ರೀ ಅಂತ ಇದೆ ಇದು ಇದು ಕ್ಯಾನ್ಸಲ್ ಆಗುತ್ತೆ ಪಾಸಿಟಿವ್ ನಂಬರ್ ನೆಗೆಟಿವ್ ನಂಬರ್ ಗೆಟ್ ಕ್ಯಾನ್ಸಲ್ ತ್ರೀ ವಿಚ್ ಈಸ್ ಎ ರ್ಯಾಷನಲ್ ನಂಬರ್ ಸೊ ತ್ರೀ ಪ್ಲಸ್ ಸ್ಕ್ವರ್ಡ್ ಆಫ್ ಟ್ವೆಂಟಿ ತ್ರೀ ಮೈನಸ್ ಕ್ವಾರ್ಟ್ ಆಫ್ ಟ್ವೆಂಟಿ ತ್ರೀ ಈಕ್ವಲ್ ಟು ತ್ರೀ ಬಂತಲ್ಲ ಇದನ್ನು ತ್ರೀ ಡಿವೈಡ್ ಬೈ ಒನ್ ಅಂತ ಬರಿಬೋದು ಕದಾಯ್ತಲ್ಲ ಆದರೂ ಕೂಡ ನಮಗೆ ರ್ಯಾಷನಲ್ ನಂಬರ್ ಬರುತ್ತೆ

ಹೇಗೆ ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೆ ಟೂ ಅನ್ನೋದು ಕೂಡ ರ್ಯಾಷನಲ್ ನಂಬರು ಸೆವೆನ್ ಈಸ್ ಆಲ್ಸೋ ರ್ಯಾಷನಲ್ ನಂಬರು ಇದು ಡಿವೈಡ್ ಮಾಡಿದಾಗ ನಮಗೆ ರ್ಯಾಷನಲ್ ನಂಬರ್ ಸಿಗುತ್ತೆ ಗೊತ್ತಾಯ್ತಲ್ಲ ರ್ಯಾಷನಲ್ ನಂಬರ್ ಅಂತ ಹೇಳಿದ್ರೇನು ಟರ್ಮಿನೇಟ್ ಆಗಬೇಕು ಮತ್ತು ಅದು ರೆಕರಿಂಗ ಗೊತ್ತಾಯ್ತಲ್ಲ ಸೊ ಹಾಗಾಗಿ ಅದು ಏನಾಗುತ್ತೆ ರ್ಯಾಷನಲ್ ನಂಬರ್ ಆಗುತ್ತೆ ನೆಕ್ಸ್ಟ್ ಫೋರ್ತ್ ಒನ್ ಡಿವೈಡೆಡ್ ಬೈ ಸ್ಕೋರ್ಡ್ ಆಫ್ ಟು ಈಗ ಟೂ ಬೈ ಸೆವೆನ್ ಎಷ್ಟು ಬರುತ್ತೆ ಅದು ಚೆಕ್ ಮಾಡಿ ಗೊತ್ತಾಯ್ತಲ್ಲ ಡಿವೈಡ್ ಮಾಡಿ ನೋಡಿದ್ರೆ ಟೂ ಡಿವೈಡೆಡ್ ಬೈ ಸೆವೆನ್ ನಾನು ಕ್ಯಾಲ್ಕುಲೇಟ್ರ್ ಯೂಸ್ ಮಾಡ್ತಾ ಇದ್ದೇನೆ ನೀವು ಯೂಸ್ ಮಾಡೋಂಗಿಲ್ಲ ಆಯಿತಾ ಟೂ ಡಿವೈಡೆಡ್ ಬೈ ಸೆವೆನ್ ಮಾಡಿದರೆ ಝೀರೋ ಪಾಯಿಂಟ್ ಟೂ ಏಯ್ಟ್ ಫೈ ಸೆವೆನ್ ಬರ್ತಾ ಇದೆ ಅದಾಯ್ತಲ್ಲ ಟೂ ಬೈ ಸೆವೆನ್ ಏಸ್ ಝೀರೋ ಪಾಯಿಂಟ್ ಟೂ ಏಯ್ಟ್ ಫೈ ಸೆವೆನ್ ಒನ್ ಫೋರ್ ಟು ಏಯ್ಟ್ ಫೈವ್ ಸೆವೆನ್ ಒನ್ ಫೋರ್ ಅಂತ ಹೇಳಿದರೆ ಈ ಇಷ್ಟು ನಂಬರ್ಸ್ ಇದು ಟರ್ಮಿನೇಟ್ ಆಗಿಲ್ಲ ಆಯಿತಾ ಟರ್ಮಿನೇಟ್ ಆಗಿಲ್ಲ ಓಕೆ ನಾನ್ ಟರ್ಮಿನೇಟಿಂಗ್ ಮತ್ತು ಇಲ್ಲಿ ಇದು ರೆಕರಿಂಗ್ ಆಗ್ತಾ ಇದೆ ಇಷ್ಟು ಡಿಜಿಟ್ಸ್ ಇಷ್ಟು ನಂಬರ್ಸ್ ಇದೆಯಲ್ಲ ಇಲ್ಲಿ ತನಕ ಸೊ ಇವಾಗ ನಾವು ಇದನ್ನು ಏನಂತ ಬರಿಬೋದು ಝೀರೋ ಪಾಯಿಂಟ್ ಟೂ ಏಯ್ಟ್ ಫೈವ್ ಸೆವೆನ್ ಒನ್ ಫೋರ್ ಅಂತ ಬರೆದು ಇಲ್ಲಿ ಬ್ಲಾಕ್ ಮಾಡ್ಬೋದು ಬಿಕಾಸ್ ದಿಸ್ ಈಸ್ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ರೆಕರಿಂಗ್ ರ್ಯಾಷನಲ್ ನಂಬರಲ್ಲಿ ಇಲ್ಲ ಟರ್ಮಿನೇಟ್ ಆಗಬೇಕು ಗೊತ್ತಾಯ್ತಲ್ಲ ಟರ್ಮಿನೇಟ್ ಆಗಬೇಕು ಅದರ್ವೈಸ್ ನಾನ್ ಟರ್ಮಿನೇಟಿಂಗ್ ಆದರೆ ರೆಕರಿಂಗ್ ಆದರೂ ಆಗಬೇಕು ಗೊತ್ತಾಯ್ತಲ್ಲ ಇಲ್ಲಿ ಟರ್ಮಿನೇಟ್ ಆಗಿಲ್ಲ ಇದು ನಾನ್ ಟರ್ಮಿನೇಟಿಂಗ್ ಅಂದರೆ ಸ್ಟಾಪ್ ಆಗಿಲ್ಲ ಎಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ ಅಂದರೆ ರಿಮೈಂಡರ್ ನಾಟ್ ಗೆಟಿಂಗ್ ಝೀರೋ ರಿಮೈಂಡರಲ್ಲಿ ಝೀರೋ ಬಂದಿಲ್ಲ ಆಯಿತಾ ಸೊ ಹಾಗಾಗಿ ಇದು ನಾನ್ ಟರ್ಮಿನೇಟಿಂಗ್ ಆಗ್ತಾ ಇದೆ ನಾನ್ ಟರ್ಮಿನೇಟಿಂಗ್ ಆದರೆ ರೆಕರಿಂಗ್ ಆಗಬೇಕು ಆಗುತ್ತೆ ಇಲ್ಲಿ ನೋಡಿ ಟೂ ಏಯ್ಟ್ ಫೈವ್ ಸೆವೆನ್ ಒನ್ ಫೋರ್ ತನಕ ಮತ್ತದು ರಿಪೀಟ್ ಆಗ್ತಾನೇ ಇದೆ ಗೊತ್ತಾಯ್ತಲ್ಲ ಒಂದು ಸಲ ಚೆಕ್ ಮಾಡಿ ಡಿವೈಡ್ ಮಾಡಿ ಟೂ ಬೈ ಸೆವೆನ್ ಅಂತ ಚೆಕ್ ಮಾಡಿ ಸೊ ಡಿವೈಡ್ ಮಾಡಿದ್ರೆ ನಿಮಗೆ ಅದು ಇಷ್ಟು ಡಿಜಿಟ್ಸ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೇ ಇದೆ ಹಾಗಾಗಿ ಇದು ರೆಕರಿಂಗ್ ಅಂತ ಆಯಿತು ನಾನ್ ಟರ್ಮಿನೇಟಿಂಗ್ ಸ್ಟಾಪ್ ಆಗಿಲ್ಲ ಅಂದರೆ ರಿಮೈಂಡರ್ ಜೀರೋ ಬರಲಿಲ್ಲ ಜೊತೆಗೆ ಇಷ್ಟು ಡಿಜಿಟ್ಸ್ ರಿಪೀಟ್ ಆಗ್ತಾನೇ ಇದ್ದರೆ ಅದನ್ನು ಬ್ಲಾಕ್ ಮಾಡ್ಬೋದು ಗೊತ್ತಾಯ್ತಲ್ಲ ಸೊ ಅಲ್ಲಿಗೆ ಇದು ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಸೊ ಇದು ಇಷ್ಟು ರ್ಯಾಷನಲ್ಗೆ ಸೇರಿಕೊಳ್ಳುತ್ತೆ ನೆಕ್ಸ್ಟ್ ಫೋರ್ತ್ ಒನ್ ಡಿವೈಡ್ ಬೈ ಸ್ಕ್ವರ್ಡ್ ಆಫ್ ಟು ಒನ್ ಅನ್ನೋದು ಇಟ್ಸ್ ನಾಟ್ ಈಕ್ವಲ್ ಟು ಝೀರೋ ಈಸ್ ಎ ರಾಷ್ನಲ್ ನಂಬರ್ ಇದು ಝೀರೋ ಅಲ್ಲ ಅಲ್ವಾ ಸೊ ಹಾಗಾಗಿ ಇದು ರಾಷನಲ್ ನಂಬರು ಬಟ್ ಸ್ಕ್ವೇರ್ಡ್ ಆಫ್ ಟೂ ಇದೆಯಲ್ಲ ಇದು ಇರ್ರ್ಯಾಷನಲ್ ನಂಬರು ಸೊ ದೇರ್ ಫೋರ್ ಒನ್ ಡಿವೈಡೆಡ್ ಬೈ ಸ್ಕ್ವರ್ಡ್ ಆಫ್ ಟೂ ಈಸ್ ಆ್ಯನ್ ಇರಾಷನಲ್ ನಂಬರ್ ಆಗುತ್ತೆ ರ್ಯಾಷನಲ್ ನಂಬರ್ ಜೊತೆ ಇರಾಷನಲ್ ನಂಬರ್ಸ್ನ ಡಿವೈಡ್ ಮಾಡಿದ್ರೆ ನಮಗೆ ಸಿಗೋ ಆನ್ಸರು ಇರ್ರ್ಯಾಷನಲ್ ನಂಬರು ಸೊ ಸ್ಟೇಟ್ಮೆಂಟ್ ಅಥವಾ ಡೆಫಿನೇಷನ್ ಹೇಳಿದಾರಲ್ಲ ಯಾಕೆ ಅಂತ ಹೇಳಿದ್ರೆ ದಿ ಕೋಶಂಟ್ ಆಫ್ ಎ ನಾನ್ ಝೀರೋ ರ್ಯಾಷ್ನಲ್ ನಂಬರ್ ವಿತ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಈಸ್ ಇರ್ರ್ಯಾಷನಲ್ ಅಂತ ಕೋಶಂಟ್ ಅಂತ ಹೇಳಿದ್ರೆ ಆ ರಿಸಲ್ಟ್ ಬರುತ್ತಲ್ಲ ಡಿವೈಡ್ ಮಾಡಿದಾಗ ರಿಸಲ್ಟ್ ಬರುತ್ತೆ ಅದು ನಾನ್ ಝೀರೋ ರ್ಯಾಷನಲ್ ನಂಬರ್ ಆಗಿರುತ್ತೆ ನಾನ್ ಝೀರೋ ಅಂತ ಹೇಳಿದ್ರೆ ಏನಾದರೂ ಒಂದು ನಂಬರ್ಸ್ ಇರುತ್ತೆ ಝೀರೋ ಅಂತೂ ಅಲ್ಲ ಓಕೆ ವಿತ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಈಸ್ ಇರ್ರ್ಯಾಷನಲ್ ಅಂತ ಇಲ್ಲಿ ಒನ್ ಅಂತ ಇದೆ ಇದು ನಾನ್ ಝೀರೋ ರಾಷನಲ್ ನಂಬರು ಇದು ರ್ಯಾ ನಾನ್ ಝೀರೋ ರ್ಯಾಷನಲ್ ನಂಬರ್ ಜೊತೆ ನಾವು ಇರ್ರ್ಯಾಷ್ನಲ್ ನಂಬರನ್ನು ಡಿವೈಡ್ ಮಾಡಿದ್ರೆ ನಮಗೆ ಬರೋ ಕೋಶೆಂಟ್ ಇದೆಯಲ್ಲ ಅದು ಇರ್ರ್ಯಾಷನಲ್ ಆಗಿರುತ್ತೆ ಓಕೆ ಹೇಗೆ ಅಂದರೆ ಇಲ್ಲಿ ನೋಡಿ ಒನ್ ಡಿವೈಡ್ ಬೈ ಸ್ಕ್ವರ್ಡ್ ಆಫ್ ಟೂನ ನಾವು ಹೀಗೆ ಬರೀಬಹುದು ಅದು ಆಲ್ರೆಡಿ ಹೇಳಿದ್ದೇನೆ ಒಂದು ಪ್ರೀವಿಯಸ್ ವೀಡಿಯೋನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ಕ್ವರ್ಡ್ ಆಫ್ ಟೂ ಡಿವೈಡೆಡ್ ಬೈ ಟೂ ಹೇಗೆ ಅಂದರೆ ಒನ್ ಡಿವೈಡ್ ಬೈ ಸ್ಕ್ವರ್ಡ್ ಆಫ್ ಟೂ ಇದೆಯಲ್ಲ ಅದನ್ನು ರ್ಯಾಷನಲೈಸ್ ಮಾಡಬೇಕು ಅಂದರೆ ಸ್ಕ್ವರ್ಡ್ ಆಫ್ ಟು ಡಿವೈಡ್ ಬೈ ಸ್ಕ್ವರ್ಡ್ ಆಫ್ ಟೂ ಅಂತ ತೊಗೋಬೇಕು ಸೊ ಒನ್ ಇಂಟು ಟು ಆಫ್ ಟೂ ಅಂದರೆ ಸ್ಕ್ವಾರ್ಡ್ ಆಫ್ ಟೂ ಡಿವೈಡ್ ಬೈ ರೂಟ್ ಟೂ ಇಂಟು ರೂಟ್ ಟೂ ಇಸ್ ಟು ಸೊ ರೂಟ್ ಟು ಡಿವೈಡ್ ಬೈ ಟೂ ಮಾಡಿದರೆ ನಿಮಗೆ ಇಷ್ಟ ಆನ್ಸರ್ ಬರುತ್ತೆ ಮತ್ತೆ ಇದು ಟರ್ಮಿನೇಟಿಂಗ್ ಆಗಿಲ್ಲ ನಾನ್ ಟರ್ಮಿನೇಟಿಂಗ್ ಮತ್ತು ಯಾವ ಡಿಜಿಟು ಕೂಡ ರಿಪೀಟ್ ಆಗಿಲ್ಲ ಗೊತ್ತಾಯ್ತಲ್ಲ ಬ್ಲಾಕ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ರೆಕರಿಂಗ್ ಆಗಿಲ್ಲ ಅದು ಸೊ ಹಾಗಾಗಿ ದಿಸ್ ಈಸ್ ಫಾರ್ ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಹಾಗಾಗಿ ದಿಸ್ ಈಸ್ ಫಾರ್ ಇರ್ರ್ಯಾಷ್ನಲ್ ನಂಬರ್

ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ ದೇರ್ ಫೋರ್ ಅದು ಸ್ಟೇಟ್ಮೆಂಟು ಕೂಡ ಇದೆ ಓಕೆ ಟೆಕ್ಸ್ಟ್ ಬುಕ್ಕಲ್ಲಿದೆ ಕ್ಲಾಸಲ್ಲೂ ಪ್ರೀವಿಯಸ್ ವೀಡಿಯೋಸಲ್ಲಿದೆ ನೋಡಿ ದಿ ಪ್ರಾಡಕ್ಟ್ ಆಫ್ ಎ ನಾನ್ ಝೀರೋ ರ್ಯಾಷನಲ್ ನಂಬರ್ ವಿತ್ ಆ್ಯನ್ ಇರ್ರ್ಯಾಷ್ನಲ್ ನಂಬರ್ ಈಸ್ ಇರ್ ಆಷ್ನಲ್ ಸೊ ಮಲ್ಟಿಪ್ಲಿಕೇಶನಲ್ಲಿ ಬರೋ ರಿಸಲ್ಟನ್ನ ಪ್ರಾಡಕ್ಟ್ ಅಂತ ಹೇಳ್ತೀವಿ ಆಯಿತಾ ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಇದು ರ್ಯಾಷನಲ್ ನಂಬರು ಟೂ ಈಸ್ ಎ ರ್ಯಾಷನಲ್ ನಂಬರು ಅದ್ರ ಜೊತೆ ಇರ್ರ್ಯಾಷ್ನಲ್ ನಂಬರನ್ನು ನಾವು ಅಂದರೆ ನಾನ್ ಝೀರೋ ನಾನ್ ಝೀರೋ ಅಂತ ಹೇಳಿದ್ರೆ ಝೀರೋ ಅಲ್ಲದೇ ಇರೋವಂಥದ್ದು ನಂಬರ್ಸು ಆ ನಾನ್ ಝೀರೋ ನಂಬರ್ಸ್ ನಾನ್ ಝೀರೋನಲ್ ಜೊತೆ ರ್ಯಾಷನಲ್ ನಂಬರ್ ಅದು ನಾನ್ ಝೀರೋ ರ್ಯಾಷನಲ್ ನಂಬರ್ ಅಂದರೆ ಯಾವುದಾದ್ರೂ ನಂಬರ್ ಇರುತ್ತೆ ಝೀರೋ ಅಲ್ಲದೆ ಇರೋ ಅಂಥದ್ದು ಅದರ ಜೊತೆ ನಾವು ಇರ್ರ್ಯಾಷ್ನಲ್ ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರೋ ರಿಸಲ್ಟು ಪ್ರಾಡಕ್ಟ್ ಆಗಿರುತ್ತಲ್ಲ ಅದು ಇರ್ ರಾಷ್ನಲ್ ನಂಬರ್ ಆಗಿರುತ್ತೆ ಓಕೆ ರ್ಯಾಷನಲ್ ಮಲ್ಟಿಪ್ಲೈ ವಿತ್ ಇರ್ ರಾಷನಲ್ ನಂಬರ್ ಅಂದರೆ ನಮಗೆ ಇರ್ರ್ಯಾಷನಲ್ ನಂಬರ್ ಟೂ ಇಂಟು ಪೈ ಟೂ ಹಾಗೆ ಬರೆಯೋಣ ಪೈ ಅಂತ ಹೇಳಿದ್ರೆ ವ್ಯಾಲ್ಯೂ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಫೈ ಎಕ್ಸೆಟ್ರಾ ಮಲ್ಟಿಪ್ಲಿಕೇಶನ್ ಮಾಡಿದರೆ ಸಿಕ್ಸ್ ಪಾಯಿಂಟ್ ಟೂ ಏಟ್ ತ್ರೀ ಝೀರೋ ಎಕ್ಸೆಟ್ರಾ ಆ್ಯಸ್ ದಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ದಿಸ್ ಎಕ್ಸ್ಪ್ರೆಷನ್ ಈಸ್ ನಾನ್ ಟರ್ಮಿನೇಟಿಂಗ್ ಟರ್ ನಾ ಎಲ್ಲೂ ಟರ್ಮಿನೇಟ್ ಆಗಿಲ್ಲ ಆಯಿತಾ ಮತ್ತಿದು ಯಾವ ಡಿಜಿಟು ಕೂಡ ಮತ್ತೆ ರಿಪೀಟ್ ಆಗ್ತಾ ಇಲ್ಲ ಹಾಗಾಗಿ ದಿಸ್ ಈಸ್ ಫಾರ್ ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ಅಂತ ಆದರೆ ಮಾತ್ರ ದಟ್ ಈಸ್ Irrational number. Okay, thank you so much.